ಲಹರಿ ಪದಾರ್ಥಗಳನ್ನ ಸಮಾಜದಲ್ಲಿ ಧಿಕ್ಕರಿಸಿ ವಿದ್ಯಾರ್ಥಿಗಳಿಗೆ ಕರೆ ನೀಡಿದ ಮುಖ್ಯೋಪಾಧ್ಯಾಯರು. ಜೂನ್ 26 ವಿಶ್ವ ಮಾದಕ ವಸ್ತುಗಳ ವಿರುದ್ಧ ದಿನವಾದ ಭಾಗವಾಗಿ ಸರಕಾರಿ ಪ್ರೌಢಶಾಲೆ ಕಡಂಬಾರ್ನಲ್ಲಿ ವಿವಿಧ ಕಾರ್ಯಕ್ರಮಗಳು ನಡೆಯಿತು. ಮಾದಕ ವಸ್ತುಗಳ ಉಪಯೋಗದಿಂದ ಸಮಾಜದಲ್ಲಿ ಉಂಟಾಗುವ ಅನಾಹುತಗಳ ಬಗ್ಗೆ ತಿಳಿಸುವ ಬೀದಿ ನಾಟಕ ಹಾಗೂ ಸಮೂಹ ನೃತ್ಯದ ಮೂಲಕ ವಿದ್ಯಾರ್ಥಿಗಳಿಗೆ ಜಾಗೃತಿ ಮೂಡಿಸಲಾಯಿತು. ಆ ಬಳಿಕ ಅಧ್ಯಾಪಕರಾದ ಗಿರೀಶ್ ಮತ್ತು ಪ್ರವೀಣ್ ಎಲ್ಲಾ ವಿದ್ಯಾರ್ಥಿಗಳಿಗೆ ಕ್ರಮವಾಗಿ ಕನ್ನಡದಲ್ಲಿ ಹಾಗೂ ಮಲಯಾಳಂ ಭಾಷೆಯಲ್ಲಿ ಮಾದಕ ವಸ್ತುಗಳ ಬಳಕೆಯ ವಿರುದ್ಧ ಪ್ರತಿಜ್ಞೆಯನ್ನ ಲೋಧಿಸಿದರು. ವಿದ್ಯಾರ್ಥಿಗಳು ಮಾನವ ಸಂಕೋಲೆ ಮಾಡುವ ಮೂಲಕ ಪ್ರತಿಜ್ಞೆಗೈದರು. ಶಾಲಾ ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ಸುನೀತಾ ವಿದ್ಯಾರ್ಥಿಗಳಿಗೆ ಹಿತವಚನ ನೀಡಿದರು. ಸ್ಟಾಫ್ ಸೆಕ್ರೆಟರಿ ಅಬೂಬಕರ್ ಸ್ವಾಗತಿಸಿ ರಾಜೇಶ್ ಕೊಡ್ಲಮಗರು ಧನ್ಯವಾದ ಅರ್ಪಿಸಿದರು. ಕಾರ್ಯಕ್ರಮಕ್ಕೆ ಅಧ್ಯಾಪಿಕೆ ಭವ್ಯ ಅವರು ಸಹಕರಿಸಿದರು. ಮಾರಕ ವಿಪತ್ತು ಎಂದು ನಾನು ನಿಜವಾಗಿ ಗುರುತಿಸುತ್ತೇನೆ. ಧ್ವನಿ ಮೀಡಿಯಾ, ನಿಮ್ಮ ಧ್ವನಿಗೆ ನಮ್ಮ ಧ್ವನಿ.